ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ. ಮಕ್ಕಳೇ, ಈ ದಿನ ನಾವು ನಿಮ್ಮ ಇಂಗ್ಲಿಷ್ ಪಾಠ ಯೂನಿಟ್ 5 ಐದನೇ ಯೂನಿಟ್ನಲ್ಲಿರುವ ಹಾಬೀಸ್, ಇದರಲ್ಲಿರುವ ಪಾಠ ಮತ್ತು ಪದ್ಯ, ಗದ್ಯ ಮತ್ತು ಪದ್ಯ ಇವೆರಡನ್ನು ನೋಡೋಣ. ಅದನ್ನು ನಿಮಗೆ ಪೂರ್ಣವಾಗಿ ಕನ್ನಡದಲ್ಲಿ ಅದರ ಅರ್ಥವನ್ನು ನಾನು ಹೇಳ್ತಾ ಇದ್ದೀನಿ. ಮೈ ಹಾಬಿ, ನನ್ನ ಹವ್ಯಾಸ. ಹಾಬೀಸ್ ಅಂದರೆ ಹವ್ಯಾಸಗಳು. ಈಗ ನಿಮಗೆ ಕೆಲವೊಬ್ಬರಿಗೆ ಅಂಚೆ ಚೀಟಿಗಳನ್ನು ಸಂಗ್ರಹಿಸುವ ಹವ್ಯಾಸ ಇರ್ಬೋದು, ಅಥವಾ ಕೆಲವೊಂದು ಆಟಗಳನ್ನು ಆಡುವ ಹವ್ಯಾಸ ಇರ್ಬೋದು. ನಿಮಗೆ ಕ್ರಿಕೆಟ್ ಆಡೋದು, ಕಬಡ್ಡಿ ಆಡೋದು, ವಾಲಿಬಾಲ್ ಆಡೋದು, ಫುಟ್ಬಾಲ್ ಆಡೋದು, ಅಂದರೆ ನೀವು ಬಿಡುವಿನ ವೇಳೆಯಲ್ಲಿ ನಿಮ್ಮ ಹವ್ಯಾಸದಲ್ಲಿ ನೀವು ನಿರತರಾಗಿರ್ತೀರಿ. ಕೆಲವೊಬ್ಬರಿಗೆ ಚಿತ್ರ ಬರೆಯುವ ಹವ್ಯಾಸ ಇರ್ಬೋದು. ಚಿತ್ರ ಬರೆಯೋದಂದರೆ ನಿಮಗೆ ಭಾಳ ಇಷ್ಟ, ಡ್ರಾಯಿಂಗ್ ಮಾಡ್ತಾ ಕೂರ್ತೀರ. ಹೀಗೆ ಕೆಲಸವನ್ನು ಬಿಟ್ಟು ಬೇರೆ ಯಾವುದರ ಬಗ್ಗೆ ನಮಗೆ ತುಂಬ ಆಸಕ್ತಿ ಇರ್ತದೆ ಅವುಗಳನ್ನು ನಾವು ಹವ್ಯಾಸ ಅಂತ ಹೇಳ್ಬೋದು. ಇಲ್ಲಿ ಮೈ ಹಾಬಿ ಅಂತ ಒಂದು ಪೊಯಮ್ ಇದೆ. ಅನಾನಿಮಸ್, ಯಾರು ಬರೆದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ಯಾರೋ ಅನಾಮಿಕರು ಬರೆದಿದ್ದಾರೆ, ಅದಕ್ಕೆ ಅನಾನಿಮಸ್ ಅಂತ ಅಂತಾರೆ. ದ ಸ್ಕೈ ಈಸ್ ಆ್ಯಸ್ ಬ್ಲೂ ಆ್ಯಸ್ ದ ಹೆವೆನ್ಸ್. ಇಲ್ಲಿ ಪಕ್ಕದಲ್ಲೇ ಪೊಯಮ್ ಇದೆ ನೋಡಿ, ದ ಸ್ಕೈ ಈಸ್ ಆ್ಯಸ್ ಬ್ಲೂ ಆ್ಯಸ್ ದ ಹೆವೆನ್ಸ್. ಸ್ಕೈ ಅಂದರೆ ಆಕಾಶ. ಆಕಾಶ ಹೇಗಿದೆ ಅಂತಂದರೆ ಸ್ವರ್ಗದ ಹಾಗೆ ನೀಲಿಯಾಗಿದೆ ಅಂತ. ಸ್ವರ್ಗ ಯಾರು ನೋಡಿದಾರು ಗೊತ್ತಿಲ್ಲ, ಆದರೆ ಇದನ್ನು ಬರೆದಂಥ ಕವಿ ಹೇಳ್ತಾರೆ, ಅವರು ಯಾರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆಕಾಶ ಆ ಅನಾಮಧೇಯ ಕವಿ ಹೇಳ್ತಾರೆ, ಆಕಾಶ ಸ್ವರ್ಗದಂತೆ ನೀಲಿಯಾಗಿದೆ ಅಂತ. ದ ಸ್ಕೈ ಈಸ್ ಆ್ಯಸ್ ಬ್ಲೂ ಆ್ಯಸ್ ದ ಹೆವೆನ್ಸ್ ಅಂತ. ದ ಕ್ರೌಡ್ ನೋ ವೇರ್ ಟು ಬಿ ಫೌಂಡ್. ಕ್ರೌಡ್ ಅಂದರೆ ಜನಜಂಗುಳಿ, ಭಾಳಷ್ಟು ಜನ ಇರೋದಕ್ಕೆ ನಾವು ಕ್ರೌಡ್ ಅಂತೀವಿ. ಇಲ್ಲಿ ಏನೋ ಗುಂಪು ಕೂಡಿದೆ ನೋಡಿ, ಎಷ್ಟೊಂದು ಕ್ರೌಡ್ ಕೂಡಿದೆ, ತುಂಬ ಕ್ರೌಡ್ ಆಗಿತ್ತಲ್ಲಿ, ಭಾಳ ಜನ ಸೇರಿದ್ರು ಅಂತ ನಾವು ಮಾತಾಡ್ತೀವಿ. ದ ಕ್ರೌಡ್ ನೋ ವೇರ್ ಟು ಬಿ ಫೌಂಡ್, ಅಲ್ಲಿ ಏನು ಅಂತ ಜನಜಂಗುಳಿ ಇಲ್ಲ, ಜನರಿಲ್ಲ. ಎಲ್ಲಿ? ಆಕಾಶದಲ್ಲಿ. ಆಕಾಶದಲ್ಲೆಲ್ಲ ನಿಶಬ್ದವಾಗಿದೆ, ಅಲ್ಲಿ ಜಾಸ್ತಿ ಯಾರೂ ಏನೂ ಕಾಣ್ತಾ ಇಲ್ಲ. ದ ಬರ್ಡ್ಸ್ ಆರ್ ಹ್ಯಾಪಿ ಸಿಂಗಿಂಗ್. ದ ಬರ್ಡ್ಸ್, ಪಕ್ಷಿಗಳು, ಹಕ್ಕಿಗಳು ತುಂಬ ಸಂತೋಷವಾಗಿ ಹಾಡ್ತಾ ಇದ್ದಾವೆ. ಆರ್ ಹ್ಯಾಪಿ ಸಿಂಗಿಂಗ್, ಸಂತೋಷದಿಂದ ಹಾಡ್ತಾ ಇದ್ದಾವೆ. ಓ ವಾಟ್ ಆನ್ ಎಂಚಾಂಟಿಂಗ್ ಸೌಂಡ್, ಕವಿ ಹೇಳ್ತಾನೆ. ವಾಟ್ ಆನ್ ಎಂಚಾಂಟಿಂಗ್ ಸೌಂಡ್. ಎಂಚಾಂಟಿಂಗ್ ಸೌಂಡ್ ಅಂದರೆ ಏನು? ಎಂಚಾಂಟಿಂಗ್ ಅಂತಂದರೆ ತುಂಬ ಅತ್ಯಂತ ಮಧುರವಾದದ್ದು, ತುಂಬ ಪ್ಲೀಸೆಂಟ್ ಅಂದರೆ ಮನಸ್ಸಿಗೆ ಒಂದು ಆಹ್ಲಾದವನ್ನು ನೀಡುವಂಥ ಸೌಂಡ್ಗೆ ಎಂಚಾಂಟಿಂಗ್ ಸೌಂಡ್ ಅಂತ. ವೆರಿ ಪ್ಲೀಸಿಂಗ್ ಮತ್ತು ಅಟ್ರ್ಯಾಕ್ಟಿವ್ ಅಂತ ಹೇಳ್ಬೋದು, ತುಂಬ ಆಕರ್ಷಕವಾದದ್ದು, ಮನಸ್ಸನ್ನು ಸೆಳೆಯುವಂಥದ್ದು, ಅದಕ್ಕೆ ಎಂಚಾಂಟಿಂಗ್ ಸೌಂಡ್ ಅಂತ ಹೇಳ್ತೀವಿ. ನೋ ಒನ್ ನೋಸ್ ವೈ ಐ ಡೂ ದಿಸ್. ನೋ ಒನ್, ಯಾವೊಬ್ಬರಿಗೂ ಕೂಡ ಗೊತ್ತಿಲ್ಲ ವೈ ಐ ಡೂ ದಿಸ್, ನಾ ಯಾಕೆ ಇದನ್ನು ಮಾಡ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ವೈ ಐ ಸಿಟ್ ಅವರ್ಸ್ ಕೇರ್ಲೆಸ್ಲಿ ಅವೇ. ನಾನು ಗಂಟೆಗಟ್ಟಲೆ, ಅವರ್ಸ್ ಅಂತಂದರೆ ಗಂಟೆಗಳು, ನಾನು ಗಂಟೆಗಟ್ಟಲೆ ಯಾವುದರ ಕಾಳಜಿ, ಯಾವುದರ ಪರಿವೇ ಇಲ್ಲದಂಗೆ ಎಲ್ಲವನ್ನು ಬಿಟ್ಟು, ಅವೇ ಕೇರ್ಲೆಸ್ಲಿ ಅವೇ ಅಂದರೆ ಯಾವುದರ ಪರಿವೇ ಇಲ್ಲದಂಗೆ, ಯಾವುದರ ಕಾಳಜಿಯೂ ಇಲ್ಲದಾಗೆ ಗಂಟೆಗಟ್ಟಲೆ ನಾನು ಕೂತ್ಕೋತೀನಿ. ಕೂತ್ಕೊಂಡು ಏನು ಮಾಡ್ತೀನಿ? ದಿಸ್ ಸ್ಕೆಚಿಂಗ್ ಈಸ್ ಮೈ ಹಾಬಿ. ಸ್ಕೆಚಿಂಗ್ ಅಂದರೆ ಡ್ರಾಯಿಂಗ್ ಸಮ್ಥಿಂಗ್. ಈ ಚಿತ್ರಗಳನ್ನು ಬಿಡಿಸುವುದು ನನ್ನ ಹವ್ಯಾಸ ಅಂತ. ನಾನು ಅದಕ್ಕಾಗಿ ಗಂಟೆಗಟ್ಟಲೆ ಎಲ್ಲವನ್ನು ಮರೆತು ಕೂತ್ಕೊಂಡ್ಬಿಡ್ತೀನಿ, ಎಲ್ಲವನ್ನು ದೂರ ಪಕ್ಕಕ್ಕಿಟ್ಟು ಕೂತ್ಕೊಂಡ್ಬಿಡ್ತೀನಿ. ದಿಸ್ ವರ್ಲ್ಡ್ ಆಫ್ ಬ್ಯೂಟಿ ಈಸ್ ವೇರ್ ಐ ಪ್ಲೇ. ಅದು ಅಂತ ಸುಂದರವಾದ ಜಗತ್ತು. ದಿಸ್ ವರ್ಲ್ಡ್ ಆಫ್ ಬ್ಯೂಟಿ, ವರ್ಲ್ಡ್ ಆಫ್ ಬ್ಯೂಟಿ ಅಂದರೆ ಸುಂದರವಾದ ಜಗತ್ತು.
ಆ ಒಂದು ಇದೊಂದು ಸುಂದರವಾದ ಜಗತ್ತು. ಈಸ್ ವೇರ್ ಐ ಪ್ಲೇ, ಅಲ್ಲಿ ನಾನು ಆಟ ಆಡ್ತೀನಿ. ವೇರ್ ಐ ಪ್ಲೇ ಅಂದರೆ ಎಲ್ಲಿ ನಾನು ಆಟ ಆಡ್ತೀನಲ್ಲ ಅದು ಒಂದು ಸುಂದರವಾದ ಜಗತ್ತು ಅಂತ. ಅಂದರೆ ಆ ಬಣ್ಣಗಳೊಂದಿಗೆ, ಆ ಪೆನ್ಸಿಲ್ನೊಂದಿಗೆ, ಆ ಒಂದು ಕಾಗದವನ್ನು ಅಥವಾ ಒಂದು ಯಾವುದೋ ಮಾಧ್ಯಮವನ್ನು ನೀವು ಬಳಸಿಕೊಂಡು ಚಿತ್ರವನ್ನು ಬರಿತಾ ಇದ್ದೀರಿ, ಅಲ್ಲಿ ನಿಮಗೆ ಅದೇ ಒಂದು ನಿಮ್ಮ ಸುಂದರವಾದ ಜಗತ್ತು. ಸೊ ನೌ ಐ ಲೈ ಹಿಯರ್, ಲೈ ಅಂತಂದರೆ ಇಲ್ಲಿ ಒರಗಿಕೊಂಡು ಮಲ್ಕೊಳ್ಳೋದು ಆರಾಮವಾಗಿ, ಒಂದು ದಿಂಬನ್ನು ಇಟ್ಕೊಂಡು ಅಥವಾ ಏನೋ ಆರಾಮವಾಗಿ ನೀವು ಕಾಲು ಚಾಚಿಕೊಂಡು ಏನೋ ಒಂದು ನಿಮಗೆ ಆರಾಮವಾಗುವ ರೀತಿಯಲ್ಲಿ ನೀವು ಕುಳಿತುಕೊಂಡು ಅದನ್ನು ಮಾಡ್ತಾ ಇದ್ದೀರಾ. ಸೊ ನೌ ಐ ಲೈ ಹಿಯರ್ ಅಂದರೆ ನೀವು ಗಂಟೆಗಟ್ಟಲೆ ಇದನ್ನು ಮಾಡ್ತಾ ಇದ್ದೀರಾ, ಅಲ್ಲೇ ನೀವು ರೆಸ್ಟ್ ಮಾಡ್ತಾ ಅದನ್ನು ನಿಮ್ಮ ಹವ್ಯಾಸವನ್ನು ಮುಂದುವರಿಸ್ತಾ ಇದ್ದೀರಾ. ಸೊ ನೌ ಐ ಲೈ ಹಿಯರ್ ಡ್ರಾಯಿಂಗ್, ನೀವು ಆ ಡ್ರಾಯಿಂಗ್ ಆ ಸ್ಕೆಚ್ಚನ್ನು ಬರೀತಾ ಚಿತ್ರವನ್ನು ಬರೀತಾ ಹಾಗೆ ಒರಗಿದ್ದಾರೆ. ಓ ವಾಟ್ ಎ ಬ್ಯೂಟಿಫುಲ್ ಸೀನ್, ಏನು ಎಂಥ ಸುಂದರ ದೃಶ್ಯ ಅಂತಾರೆ. ವಾಟ್ ಎ ಬ್ಯೂಟಿಫುಲ್ ಸೀನ್, ಎಷ್ಟೊಂದು ಸುಂದರವಾದ ದೃಶ್ಯ ಇದು ಅಂತ. ದಿಸ್ ವರ್ಲ್ಡ್ ಈಸ್ ಮೈ ಚೆರಿಸ್ಡ್ ಲವ್, ಈ ಜಗತ್ತು ನನ್ನ ಚೆರಿಸ್ಡ್ ಲವ್ ಅಂದರೆ ನಾನು ಅತ್ಯಂತ ಆಸೆ ಪಟ್ಟಂತಹ ಇಷ್ಟಪಟ್ಟಂಥ ಪ್ರೀತಿ ಇದು ಈ ಜಗತ್ತು ಅಂತ ಹೇಳ್ತಾರೆ. ಈ ಜಗತ್ತಿದೆಯಲ್ಲ ನಾನು ಅತ್ಯಂತ ಆಸೆ ಪಟ್ಟಂಥದ್ದು, ಅತ್ಯಂತ ನಾನು ಇಷ್ಟಪಟ್ಟಂತಹ ಜಗತ್ತು ಇದು ಅಂತ. ಯಾವುದು ಇದು ಬರ್ಕೋತ ಡ್ರಾಯಿಂಗ್ ಮಾಡ್ಕೋತ ಏನು ನಾವು ಎಲ್ಲವನ್ನು ಬಿಟ್ಟು ಕೂಡ್ತಾ ಇದ್ದೀನಲ್ಲ, ಇದನ್ನು ನಾನು ತುಂಬ ಇಷ್ಟಪಡ್ತೀನಿ, ಇದನ್ನು ನಾನು ಲವ್ ಮಾಡ್ತೀನಿ, ಇದರಲ್ಲಿ ನನಗೆ ತುಂಬ ಪ್ರೀತಿ ಇದೆ ಅಂತ ಹೇಳ್ತಾರೆ. ಸೋ ಪೀಸ್ಫುಲ್, ಸೋ ಸೆರೈನ್, ಸೋ ಪೀಸ್ಫುಲ್ ಅಂದರೆ ಇದು ತುಂಬ ಶಾಂತವಾಗಿದೆ, ಮತ್ತು ಸೋ ಸೆರೈನ್ ಅಂದರೆ ತುಂಬ ಕಾಮ್ ಆಗಿದೆ, ಪ್ರಶಾಂತವಾಗಿದೆ, ಯಾವ ಸದ್ದುಗದ್ದಲೂ ಇಲ್ಲ, ಏನಿಲ್ಲ, ಈ ಜಗತ್ತು ತುಂಬ ಸುಂದರವಾಗಿದೆ, ಶಾಂತವಾಗಿದೆ, ಈ ಹವ್ಯಾಸ ನನಗೆ ತುಂಬ ಖುಷಿ ಕೊಡ್ತಾ ಇದೆ ಅಂತಂದರೆ ಡ್ರಾಯಿಂಗ್ ತೆಗೀತಾ ಚಿತ್ರವನ್ನು ತೆಗೀತಾ ಆರಾಮಾಗಿ ಒರಗಿಕೊಂಡು ಚಿತ್ರ ತೆಗೀತಾ ಅದು ನನ್ನದೇ ಆದ ಒಂದು ಸುಂದರ ಜಗತ್ತಿನಲ್ಲಿ ನಾನು ಮುಳುಗಿ ಇರ್ತೀನಲ್ಲ, ಇದು ತುಂಬ ನನಗೆ ಸಂತೋಷವನ್ನು ಕೊಡ್ತದೆ ಅಂತ ಕವಿ ಹೇಳ್ತಾನೆ ಇಲ್ಲಿ. ಈಗ ಈ ಪದ್ಯದಲ್ಲಿ ಬಂದಿರುವಂತಹ ಕೆಲವು ಶಬ್ದಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಸ್ಕೈ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಆಕಾಶ, ಹೆವನ್ ಸ್ವರ್ಗ, ಕ್ರೌಡ್ ಅಂದರೆ ಜನಸಮೂಹ, ಗುಂಪು, ಜನಜಂಗುಳಿ ಅಂತೀವಲ್ಲ ಅದು. ಎಂಚಾಂಟಿಂಗ್, ವೆರಿ ಪ್ಲೀಸೆಂಟ್, ಅಟ್ರ್ಯಾಕ್ಟಿವ್ ಅಂದರೆ ಸಂತೋಷದಾಯಕ, ಆಕರ್ಷಕ, ಉಲ್ಲಾಸದಾಯಕ ಅಂದರೆ ಮನಸ್ಸಿಗೆ ಒಂದು ಸಂತೋಷವನ್ನು ಕೊಡುವಂಥದ್ದು ಅಂತ ಹೇಳ್ಬೋದು. ಕೇರ್ಲೆಸ್ಲಿ, ಕಾಳಜಿ ಇಲ್ಲದೆ, ಯಾವುದರ ಪರಿವೇಲ್ಲದೆ ಅಂದರೆ ನಾವು ಏನಾದರೂ ಬರೀಲಿಕ್ಕೆ ಕೂತರೆ ಅದರಲ್ಲಿ ಮಗ್ನರಾಗಿ ಯಾವುದರ ಕಡೆಯೂ ನಮಗೆ ಗಮನ ಇರೋದಿಲ್ಲ ಅನ್ನೋದನ್ನು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಸ್ಕೆಚ್ ಅಂದರೆ ಡ್ರಾ, ಏನು ಸ್ಕೆಚ್ ಬಿಡಿಸ್ತಾ ಇದೆಯಾ ಅಂದರೆ ಏನು ಚಿತ್ರ ಬಿಡಿಸ್ತಾ ಇದೆಯಾ ಅಂತ ಅರ್ಥ. ಚೆರಿಶ್ಡ್ ಅಂದರೆ ಡಿಸೈರ್ಡ್, ಹೃದಯದಲ್ಲಿಡು, ಒಲವಿನಿಂದ ಪಾಲಿಸು ಅಂತಂದರೆ ನಾವು ಅಷ್ಟೊಂದು ಆಸೆಯಿಂದ, ಅಷ್ಟೊಂದು ಆಸಕ್ತಿಯಿಂದ, ಅತ್ಯಂತ ಪ್ರೀತಿಯಿಂದ ಅದನ್ನು ಪಾಲಿಸ್ತೀವಲ್ಲ ಅದಕ್ಕೆ ಚೆರಿಶ್ಡ್ ಅಂತ ಅಂತಾರೆ. ಸೆರೆನ್, ಸೆರೆನ್ ಅಂದರೆ ಕಾಮ್, ಅತ್ಯಂತ ಪ್ರಶಾಂತವಾಗಿರುವುದು. ಈ ಪದೇ ಯಾರು ಬರೆದಿದ್ದಾರೆ ಅನ್ನೋಲ್ಲಿ ಅನಾನಿಮಸ್ ಅಂತ ಬಂದಿದೆ. ನಾನು ಈಗಾಗಲೇ ಹೇಳಿದೆ ನಿಮಗೆ, ಅನಾನಿಮಸ್ ಅಂದರೆ ಅನಾಮಿಕ, ಹೆಸರಿಲ್ಲದ ಕವಿ. ಆ ಪದ್ಯವನ್ನು ಯಾರು ಬರೆದಾರಂತ ನಮಗೆ ಗೊತ್ತಿಲ್ಲ. ಇಲ್ಲಿಗೆ ಈ ಪದ್ಯ ಮುಕ್ತಾಯವಾಯಿತು. ಮತ್ತು ಮುಂದಿನ ವಿಡಿಯೋದಲ್ಲಿ ಗದ್ಯವನ್ನು ಕೂಡ ನೋಡೋಣ. ಪದ್ಯ ಗದ್ಯ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನೆಲನ್ನು ತಪ್ಪದೆ ನೋಡಿ, ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಆದಷ್ಟು ಬೇಗ ನಿಮ್ಮ ಎಲ್ಲ ಪದ್ಯ ಪಾಠಗಳನ್ನು ಮಾಡಲಾಗುವುದು. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.